हिजाब अन्नोदु इस्लाम धर्मद प्रकार 1400 ವರ್ಷಗಳಿಂದ ಪಾರಂಪರಿಕವಾಗಿ ಮುಸ್ಲಿಂ ಹೆಣ್ಣುಮಕ್ಕಳು ಹಿಜಾಬ್ ಮತ್ತು ಬುರ್ಕಾ ಧರಿಸುತ್ತಾ ಬಂದಿದ್ದಾರೆ ಮಾಶಾಅಲ್ಲಾಹ್ ಹಿಜಾಬ್ ಅಂದ್ರೆ ಏನು ಶಿರ ಕವಚ ಶಿರವಸ್ತ್ರ ಕೆಲವು ಬಿಜೆಪಿ ಅವರು ಮನುವಾದಿಗಳು ಹಿಜಾಬ್ ಅಂದ್ರೆ ಬೇರೆ ಅರ್ಥ ಕಲ್ಪಿಸುವ ಹಾಗೆ ಜನರಲ್ಲಿ ಹಿಂದೂ ಬ್ರದರ್ಸ್ ನಲ್ಲಿ ಹಿಂದೂ ನಮ್ಮ ಅಣ್ಣ ತಮ್ಮಂದರಲ್ಲಿ ಒಂದು ವಿಷ ಬೀಜ ಬಿತ್ತುತ್ತಿದ್ದಾರೆ ಇದು ಬೇಡ ನಾನು ನಿಮಗೆ ಇತಿಹಾಸ ಕಲಿಸಿ ಕೊಡ್ತೀನಿ ಬೊಮ್ಮಯ್ಯ ಅವರೇ ಎಜುಕೇಶನ್ ಮಿನಿಸ್ಟರ್ ಬಿ ನಾಗೇಶ್ ಅವರೇ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಮ್ಮ ನಾಡಿನ ರಾಣಿ ಝಾಸಿ ಲಕ್ಷ್ಮೀಬಾಯಿ ನಮ್ಮ ನಾಡಿನ ರಾಣಿ ಝಾಸಿ ಲಕ್ಷ್ಮೀಬಾಯಿ ಯುದ್ಧದಲ್ಲಿ ಹೋದರೂ ಶರಗು ತನ್ನ ಶರಗ ಬೀಳ್ಕೊಡ್ಲಿಲ್ಲ ತನ್ನ ತಲೆಯಿಂದ ಅದೇ ಹಿಜಾಬ್ ಅದೇ ಕವಚ ಇದು ಭಾರತೀಯ ನಾರಿಯ ಸಂಸ್ಕೃತಿ ಇದೆ ನಿಮಗೆ ಅರ್ಥ ಆಗಬೇಕು ಬಿಜೆಪಿ ಅವರೇ ಮನುವಾದಿಗಳೇ ವಿಷ ಬೀಜ ಬಿತ್ತಿದ್ದಾರೆ ಇವತ್ತು ಸ್ಟೂಡೆಂಟ್ ನಲ್ಲಿ ವಿದ್ಯಾರ್ಥಿಗಳಲ್ಲಿ ವಿಭಾಗ ಮಾಡ್ತಾ ಇದ್ದಾರೆ ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಭಾವಚಿತ್ರಗಳನ್ನು ನೋಡಿ ನೀವು ತಿಳ್ಕೊಳ್ಳಿ ಸ್ವಲ್ಪ ಶರಂ ಬರಬೇಕು ನಾಚಿಕೆ ಬರಬೇಕು ನಿಮಗೆ ಆ ಅಮ್ಮ ಆ ರಾಣಿ ನಮ್ಮ ಮಹಾರಾಣಿ ನಮ್ಮ ರಾಣಿ ಬ್ರಿಟಿಷರ ಜೊತೆ ಯುದ್ಧ ಮಾಡುವಾಗ ತನ್ನ ತಲೆ ಮೇಲಿನ ಸರಗ ಎಂದು ಕೆಳಗೆ ಬೀಳ್ಕೊಟ್ಟಿಲ್ಲ ಇದು ಇತಿಹಾಸ ಇದೆ ಇದುವೇ ಹಿಜಾಬ್ ಇದೆ ಹಿಜಾಬ್ ಇವತ್ತಲ್ಲ ಹಿಜಾಬ್ ಯಾಕೆ ಹಿಜಾಬ್ ಅರ್ಥ ಏನು ಹಿಜಾಬ್ ಅಂದರೆ ಕೆಟ್ಟ ದೃಷ್ಟಿಗಳಿಂದ ದುಷ್ಟ ದೃಷ್ಟಿಗಳಿಂದ ಹೆಣ್ಣು ಮಕ್ಕಳನ್ನು ರಕ್ಷಿಸುವ ಒಂದು ಕವಚವಾಗಿದೆ ಹಿಜಾಬ್ ಮತ್ತು ಬುರ್ಕಾ ಬುರ್ಕಾ ಹಾಕಿ ಶಾಲೆಗೆ ಕಾಲೇಜಿನಲ್ಲಿ ಬರೋದು ಯಾರಿಗಾದರೂ ತೊಂದರೆ ಕೊಡ್ತಾ ಇದ್ದಾರಾ ತೊಂದರೆ ಆಗ್ತಾ ಇದೆಯಾ ಸರ್ಕಾರಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಯಾಕೆ ಎತ್ತುತ್ತಾ ಇದ್ದೀರಿ ನೀವು ಈಗ ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಭಿವೃದ್ಧಿಯಲ್ಲಿ ವಿಫಲವಾಗಿದೆ ಆಡಳಿತದಲ್ಲಿ ವಿಫಲವಾಗಿದೆ ಎಲ್ಲಿ ನೋಡಿದರಲ್ಲಿ ಭ್ರಷ್ಟಾಚಾರ ಇವತ್ತು ಕರ್ನಾಟಕ ನಾಡಿನ 90% ಜನರು ಬಿಜೆಪಿ ವಿರುದ್ಧ ಆಗಿದ್ದಾರೆ 90% ಜನ ಬಿಜೆಪಿ ಆಡಳಿತ ವಿರುದ್ಧ ಆಗಿದ್ದಾರೆ ನಾಳೆ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಡಿಪಾಸಿಟ್ ಜಪ್ತ ಆಗ್ತಂತ ಈ ಭಯದಿಂದ ಈಗ ನೀವು ಹಿಜಾಬ್ ಎತ್ತಾ ಇದ್ದೀರಿ ಮೊದಲು ರಾಮ ಮಂದಿರ ಎತ್ತಿದ್ರಿ ರಾಮ ಮಂದಿರ ಎತ್ತಿ ಬಾಬ್ರಿ ಮಸ್ಜಿದ್ ರಾಮ ಮಂದಿರ ಜನ ಯಾರು ಡಿವೈಡ್ ಮಾಡಿದ್ರಿ ಹಿಂದೂ ಮುಸ್ಲಿಂ ಅಧಿಕಾರಕ್ಕೆ ಬಂದ್ರಿ ಅಧಿಕಾರಕ್ಕೆ ಬಂದು ಏನು ಮೋದಿ ಹೇಳಿದನು ಏನೇನು ಮಾಡ್ಬೇಕಂತ ಹೇಳಿದನು ನಾವು ಭಾಳ ಮಾಡ್ತೀವಿ ಅಭಿ ಮಾಡ್ತಿದ್ದೀವಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಲಡ್ಕಿ ಬಚಾವ್ ಬೇಟಿ ಬಚಾವ್ ಕಾಮ ಬಚಾವ್ ನೋಡಪ್ಪ ನಿನ್ನ ರಾಜ್ಯದಾಗ ಎಷ್ಟು ಜನರದು ರೇಪ್ ಆಗ್ತಾ ಇದೆ ರೇಪ್ ಯಾಕೆ ಆಗ್ತಾ ಇದೆ ಅದು ಹಿಜಾಬ್ ಇಲ್ಲದ ಕಾರಣ ರೇಪ್ ಆಗ್ತಾ ಇದೆ ಹಿಜಾಬ್ ಇದ್ದರೆ ಅದು ಅದು ರೇಪಿಸ್ಟ್ರನ್ನು ರೇಪಿಸ್ಟ್ರ ದೃಷ್ಟಿಯಿಂದ ರಕ್ಷಿಸುತ್ತದೆ ಅನ್ನೋದು ಸರ್ಕಾರ ಮರೆಯಬಾರದು ಈ ಎಲ್ಲ ಅಂಶಗಳನ್ನಿಟ್ಟು ನಾವು ನ್ಯಾಯಾಲಯಕ್ಕೆ ಮನವಿ ಮಾಡ್ತೀವಿ ಹಿಜಾಬ್ ಬಗ್ಗೆ ತಿಳಿದು ಫೈಸಲ ಕೊಡಬೇಕಂತ ನ್ಯಾಯಾಲಯಕ್ಕೆ ಸಹ ನಮ್ಮ ಮನವಿ ಇದೆ ಇಲ್ಲಿಂದ ಸಹಕಾರದಿಂದ ಅದಕ್ಕೆ ಇದು ಒಡೆದು ಆಳೋದು ಬೇಡ ಇನ್ನೊಂದು ವಿಷಯ ಏನಾಗಿದೆ ಅಂದರೆ ಜನತೆ ಈ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ನಾ ಮುಂದು ನಾ ಮುಂದು ನನ್ನ ಪಕ್ಷ ಮುಂದು ನಮ್ಮ ನಾವೇ ಮಾಡಿದ್ವಿ ನಾವೇ ಬಿಟ್ಟಿದ್ವಿ ಇವತ್ತು ನಾವು ಮಾಡ್ತಿದ್ದಿಲ್ಲ ಇವತ್ತು ನಾವು ಸಮಸ್ತ ಜನತೆ ಮಾಡ್ತಾ ಇದ್ದೀವಿ ಆ ಪಕ್ಷದವರಲ್ಲ ನಾವು ಇಲ್ಲಿ ಸೇರಿದವರು ನಮ್ಮ ಪಕ್ಷ ಬೇರೆ ಇದ್ದಿರ್ಬೇಕೆಲ್ಲರೆ ಆ ಪಕ್ಷ ಬೇರೆ ಪಕ್ಷದಿಂದ ನಾವು ಈ ಬಗ್ಗೆ ಈ ವಿಷಯದ ಬಗ್ಗೆ ಹೋರಾಡೋದಿಲ್ಲ ಈ ವಿಷಯದ ಬಗ್ಗೆ ಹೋರಾಡೋದಿಲ್ಲ ಯಾಕಂದರೆ ಪಕ್ಷ ಭೇದ ಭಾವ ಮಾಡಿತು ಇದು ಮೊನ್ನೆ ಎರಡು ಯಾವುದು ಗುಲ್ಬರ್ಗದಲ್ಲಿ ಎರಡು ಅದು ಪ್ರೊಟೆಸ್ಟ್ ಅದೇ ಹಿರಿಯರು ಕೂಡಿ ಗುಲ್ಬರ್ಗಾದ ಸಮಸ್ತ ಎಲ್ಲ ಪಕ್ಷಗಳ ಎಲ್ಲ ಸಂಘಟನೆಗಳ ಎಲ್ಲ ಮುಸ್ಲಿಂ ಸಂಘಟನೆಗಳ ಎಲ್ಲ ಮಠಾಧೀಶರನ್ನು ಕರೆದು ಒಂದು ಸಭೆ ಮಾಡಿ
ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡಿದ್ರೆ ಈ ಸರ್ಕಾರ ಅಡಗಾಳ್ತಿತ್ತು. ಈ ಸರ್ಕಾರ ನಾವು ಇಬ್ಬಾಗ ಆಗೋದು ಬೇಡ, ಎಲ್ಲರೂ ಕೂಡಿ ಕೆಲಸ ಮಾಡೋಣ. ಈಗ ಆದುದಾಯ್ತು, ಇನ್ನು ಮುಂದಾದರೂ ನಾವು ಎಲ್ಲರೂ ಯಾವುದೇ ಪಕ್ಷ ಇರಲಿ, ಯಾವ ಪಕ್ಷದ ಹೆಸರು ತೋಳಂಗಿಲ್ಲ, ಎಲ್ಲರೂ ಕೂಡಿ ಮಾಡ್ರಿ, ಎಲ್ಲರಿಗೆ ಕರೀರಿ. ನಿಮ್ಗೆ ಒಂದು ಮಾತು ಹೇಳ್ತೀನಿ ಇಲ್ಲಿ, ಒಂದೇ ಒಂದು ಮಾತು ಹೇಳ್ತೀನಿ. ಲಿಂಗಾಯತರಿಗೆ ನೋಡಿ ನೀವು, ಲಿಂಗಾಯತ ಧರ್ಮ ಸಂಸದ ಪ್ರಶ್ನೆ ಬಂದಾಗ ಬಿಜೆಪಿಯವರು ಲಿಂಗಾಯತರು, ಕಾಂಗ್ರೆಸ್ಸಿನ ಲಿಂಗಾಯತರು, ಜೆಡಿಎಸ್ನ ಲಿಂಗಾಯತರು, ಮೊದಲಾದ ಪಕ್ಷದ ಲಿಂಗಾಯತರು ಒಂದಾಗಿ ಸಭೆ ಮಾಡಿ ನಿರ್ಣಯ ತೋತಾರ. ಮುಸಲ್ಮಾನರೇ ನಿಮಗೇನಾಗಿದೆ, ನಿಮಗೇನಾಗಿದೆ, ಯಾಕೆ ಜಗಳ ಆಡ್ತೀರಿ? ಯಾಕೆ ನನ್ನ ನಾನು ಮುಂದೆ ನೀನು ಮುಂದೆ ಓಟ್ ಕೊಡ? ಅವ್ರಿಗೆ ಕೊಡ್ತಾರ? ಯಾವಾಗ ಏನು ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಓಟ್ ಕೊಡ್ತಾರ? ಓಟ್ ರಾಜಕೀಯ ಬೇಡ ಇಲ್ಲಿ. ಇಲ್ಲಿ ನಾವು ರಾಜಕೀಯ ಮಾಡೋದು ನಮ್ಗೆ ಬೇಕಾಗಿದ್ದು. ಇವತ್ತು ನಮ್ಮ ಮುಂದೆ ಇದ್ದುದು 1400 ವರ್ಷನ ಇತಿಹಾಸವುಳ್ಳ ನಮ್ಮ ಹಿಜಾಬ್, ನಮ್ಮ ಹೆಣ್ಣು ಮಕ್ಕಳು, ನಮ್ಮ ತಂಗಿ ತಾ ಅಣ್ಣ ಅಕ್ಕ ತಂಗಿಯರದು, ನಮ್ಮ ತಾಯಂದಿರ ಹಿಜಾಬ್ ಬಗ್ಗೆ ನಾವು ಮಾತಾಡ್ತೀವಿ.